ನಮಸ್ತೆ ಮಾನ್ಯ ಅಹೋರಾತ್ರ ಅವರೇ, ನಾನು 2020 ಡಿಸೆಂಬರ್ 27 ತಾರೀಕಿನಂದು ಚುನಾಯಿತನಾಗಿ ನನ್ನ ಅಭ್ಯರ್ಥಿಯನ್ನಾಗಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮಾಡಿ ಜನರು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ಅಹೋರಾತ್ರ ಅವರೇ, ಸಾರಿ, ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದು ಏನೆಂದರೆ, ನನ್ನ ಗ್ರಾಮಕ್ಕೆ ನಾನು ಕೊಡುವುದೇನು ಮತ್ತು ನಾನು ನನ್ನ ಅಧಿಕಾರಾವಧಿಯಲ್ಲಿ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ನಾನು ಉತ್ತಮ ಆಡಳಿತ ಮಾಡುವುದಕ್ಕೆ ನನಗೆ ಸಲಹೆ ಕೊಡಿ ಮತ್ತು ನನ್ನನ್ನು ಪಾಪಿಷ್ಟನನ್ನಾಗಿ ಮಾಡಬೇಡಿ. ನಿಮ್ಮ ಸಲಹೆಯದಂತೆ ನಾನು ನಡೆಯುತ್ತೇನೆ. ದಯವಿಟ್ಟು ನಮ್ಮ ಗ್ರಾಮದಲ್ಲಿ, ಅಂದರೆ ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬಾಡಗಿ ಎಂಬ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ಒಂದು ಲಿಂಗದ ಒಂದು ಕಲ್ಮೇಶ್ವರ್ ದೇವಸ್ಥಾನವೆಂಬ ಒಂದು ಕಟ್ಟಡವನ್ನು ನಿರ್ಮಿಸಿ ಬ್ರಿಟಿಷರು ಅಥವಾ 12ನೇ ಶತಮಾನದಲ್ಲಿ ಯಾರು ಅದನ್ನು ನಿರ್ಮಿಸಿದರೋ ಗೊತ್ತಿಲ್ಲ. ಅದು ಪುರಾತನ ಕಾಲದ ದೇವಾಲಯವಿದೆ. ಆ ದೇವಾಲಯವು ಅರ್ಧಕ್ಕೆ ನಿಂತಿದೆ. ಆ ದೇವಾಲಯಕ್ಕೆ ಒಂದು ಕೊಡುಗೆಯನ್ನು ನನ್ನ ಆಡಳಿತದಲ್ಲಿ ಕೊಡಬೇಕೆಂದು ಆಸೆ ಇದೆ ಸರ್. ತಮ್ಮ ಅನುಗ್ರಹ ಮತ್ತು ತಮ್ಮ ಆಶೀರ್ವಾದದೊಂದಿಗೆ ನಾನು ನನ್ನ ಗ್ರಾಮದ ಆ ದೇವಾಲಯದಲ್ಲಿ ಏನಾದರೂ ಒಂದು ಕೆಲಸ ಮಾಡಲು ನನಗೆ ಒಂದು ಪ್ರೋತ್ಸಾಹ ಕೊಡಿ, ಒಂದು ಜ್ಞಾನ ಕೊಡಿ. ಅದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅಹೋರಾತ್ರ ಅವರೇ, ನೀವು ನನಗೆ ಗುರುಗಳು ಅಷ್ಟೇ ಅಲ್ಲ, ತಾಯಿ, ನನ್ನ ಗುರುಗಳಲ್ಲ, ನನ್ನ ತಾಯಿ, ನನ್ನ ದೇವರು, ಹಾಗೆಯೇ ನನ್ನ ಮಾರ್ಗದರ್ಶಕರು. ನನ್ನ ಉತ್ತಮ ಅವಧಿಯ ನನ್ನ 5 ವರ್ಷದ ಉತ್ತಮ ಅವಧಿಯೇ ಮುಗಿಸಲು ನನಗೆ ಸತತವಾಗಿ ನನಗೆ ಮಾರ್ಗದರ್ಶಕರಾಗಿರಬೇಕು. ಹಾಗೆಯೇ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದ ಜನತೆಗೆ ತಿಳಿ ಹೇಳಬೇಕು. ಈ ಗಿಡಮೂಲಿಕೆಗಳನ್ನು ಉಳಿಸಬೇಕು, ವೃಕ್ಷಗಳನ್ನು ಉಳಿಸಬೇಕು. ವೃಕ್ಷಗಳಿಗೆ ಏನೇನು ಮಾಡಬೇಕಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಅಹೋರಾತ್ರ ಅವರೇ, ಅಹೋರಾತ್ರ ಅವರೇ, ಧನ್ಯವಾದಗಳು. ಏಕನಾಥ, ಎಂಥ ವ್ಯಕ್ತಿತ್ವ ನನ್ನದು! ದೇಶಭಕ್ತ ನೀನು. ನಿನ್ನ ಮಾತಿನಲ್ಲಿ ಆಳುವ ಆಳಿನ ಸಂಕೇತವಿದೆ. ನೀನು ದೊಡ್ಡ ವ್ಯಕ್ತಿಯಾಗ್ತೀಯ, ವಿಧಾನಸೌಧದ ಮೆಟ್ಟಿಲು ಕೂಡ ಹತ್ತತೀಯ. ಎಂಥ ಪ್ರಾಮಾಣಿಕತೆ ನಿಂದು! ಆದರೆ ಒಂದು ತಿಳಿ ಏಕನಾಥ, ನಿನ್ನ ಗುರಿ ನಿನ್ನೂರನ್ನು ಪರಮವೈಭವ ಮಟ್ಟಕ್ಕೆ ಎತ್ತುಕೊಂಡು ಹೋಗುವ ಗುಣ ಇರಬೇಕು ನಿನಗೆ. ನಿನ್ನ ಗುರಿಯಲ್ಲಿ ನಿಮ್ಮ ಊರಿನ ಜಾತಿ ಮತ ಕುಲಭೇದಗಳನ್ನು ಮರೆತು ಎಲ್ಲರಿಗೂ ಸಂಪತ್ತು ವೃದ್ಧಿಯಾಗುವಂತೆ ಮಾಡುವ ಕಾರ್ಯ ಕೈಂಕರ್ಯಗಳನ್ನು ಮಾಡಬೇಕು. ನಿಮ್ಮ ಊರಿಗೆ ನೀರು ಬಂದಾಗ ನಿಮ್ಮ ಊರಿಗೆ ಐಶ್ವರ್ಯ ಬರುತ್ತೆ. ನಿಮ್ಮ ಊರಿನ ಶಾಲೆಗಳಲ್ಲಿ ಸರಿಯಾದ ಪಾಠಗಳು ನಡೆಯಬೇಕು. ನಿಮ್ಮ ಊರಿನ ಶಾಲೆಯ ಟೀಚರ್ಸ್ಗೆ ಸರಿಯಾದ ಸಂಬಳ ಸಿಕ್ಕಿ ಅವರು ನಿಮ್ಮೂರಿನ ಮಕ್ಕಳಲ್ಲಿ ಸರಿಯಾದ ವಿದ್ಯೆ ಕಲಿಸಬೇಕು. ಇನ್ನು ಮಿಕ್ಕಿದ ಜಾತಿ ಮತ ಕುಲ ಭೇದಗಳನ್ನು ಮರೆಯುವಂತಾಗಿ ನಿಮ್ಮೂರಿನ ಐಶ್ವರ್ಯವಂತರು ಐಶ್ವರ್ಯ ಬೆಳೆದಾಗ ಸಾಲವಿಲ್ಲದವರಂತಾಗಬೇಕು. ಹಾಗೆ ಸಾಲವಿಲ್ಲದೆ ಕೂಡಿಟ್ಟ ಹಣ ಹೆಚ್ಚಾದಾಗ ಸಾಮಾಜಿಕ ದಾನಗಳನ್ನು ಮಾಡ್ತಾರೆ. ಹಾಗೆ ಅವರವರ ಧರ್ಮದ ದೇಗುಲಗಳನ್ನು ಅವರವರು ನಿರ್ಮಾಣ ಮಾಡಿಕೊಂಡು ಜೀರ್ಣೋದ್ಧಾರ ಮಾಡುವಂತಾಗಬೇಕೇ ವಿನಃ ಸರ್ಕಾರದಿಂದ ಇಂತಹ ಕೆಲಸಗಳು ಮಾಡಿದ್ರೆ ನಿನ್ನಲ್ಲಿ ಭೇದ ಭಾವ ಹುಟ್ಟತ್ತೆ. ನೀನೊಬ್ಬ ದೊಡ್ಡ ನಾಯಕನಾಗಬೇಕು. ಐಶ್ವರ್ಯ ಬೆಳೆಯುವಂತೆ ಮಾಡಿ ಸುಗುಣಗಳನ್ನು ಬೆಳೆಯುವಂತೆ ಮಾಡುವುದು ಜನರಲ್ಲಿ ನಿನ್ನ ಕರ್ತವ್ಯ ಆಗಬೇಕು. ಜಗಳಗಳು ಇಲ್ಲದಂತಾಗಿ, ಹೆಣ್ಣ ನಿಂದನೆಗಳು ಇಲ್ಲದಂತಾಗಿ ನಿಮ್ಮೂರಿನ ಹೆಣ್ಣುಗಳಿಗೆ ಸಕಲ ಗೌರವಗಳು ಸಿಗುವಂತೆ ಮಾಡುವುದು ನಿನ್ನ ಕೆಲಸ ಕಣ. ಪಾಳುಬಿದ್ದ ದೇವಾಲಯವನ್ನು ಆ ಧರ್ಮಕ್ಕೆ ಸೇರಿದವರೆಲ್ಲ ಐಶ್ವರ್ಯವಂತರಾಗಿ ಅದನ್ನು ತಾವೇ ಜೀರ್ಣೋದ್ಧಾರ ಮಾಡುವ ಸಾಮರ್ಥ್ಯ ಬೆಳೆಯುವಂತೆ ನೀನು ನೋಡ್ಕೋಬೇಕು. ಹಾಗಾಗಿ ನಿನ್ನ ಪವಿತ್ರತೆಯನ್ನು ಮುಂದುವರಿಸು. ದೊಡ್ಡ ವ್ಯಕ್ತಿಯಾಗು, ಆಳುವ ಆಳಾಗು. ಧನ್ಯವಾದ. ಅಹೋರಾತ್ರ.